ಇನ್ನು ಉಡುಪಿಯ ಪಂಪ್ ಹೌಸ್ ನಲ್ಲಿ ಸಿಲುಕಿದ್ದವರನ್ನ ರಕ್ಷಣೆ ಮಾಡಲಾಗಿದೆ. ಎನ್ಡಿಆರ್ಎಫ್ ತಂಡದಿಂದ ಇಬ್ಬರು ಸಿಬ್ಬಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಮಂಜು ಮತ್ತು ಗೋವಿಂದ ಎಂಬ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ಇವರು ಉಡುಪಿಯ ಪಂಪ್ ಹೌಸ್ ನಲ್ಲಿ ಸಿಲುಕೊಂಡಿದ್ರು. ಇದೀಗ ಇವರನ್ನ ರಕ್ಷಣೆ ಮಾಡಲಾಗಿದೆ. ಎನ್ಡಿಆರ್ಎಫ್ ತಂಡದವರು ಈ ಇಬ್ಬರನ್ನು ಕೂಡ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಮಂಜು ಹಾಗೆ ಗೋವಿಂದ ಅನ್ನುವಂತಹ ಇಬ್ಬರು ವ್ಯಕ್ತಿಗಳನ್ನ ರಕ್ಷಣೆ ಮಾಡಿದ್ದಾರೆ. ಸ್ವರ್ಣ ನದಿಯ ಜಲವಿದ್ಯುತ್ ಘಟಕದಲ್ಲಿ ಇವರು ಸಿಲುಕೊಂಡಿದ್ರು. ಹಿರಿಯಡ್ಕಾದ ಬಜೆ ಸಮೀಪ ಅಣೆಕಟ್ಟಿನ ಪಕ್ಕದಲ್ಲಿರುವ ಘಟಕದ ಜನರೇಟರ್ ಮೇಲೆ ಕುಳಿತು ಅವರು ತಮ್ಮ ಜೀವವನ್ನ ಉಳಿಸಿಕೊಂಡಿದ್ದಾರೆ. ಈ ರೀತಿ ಪ್ರವಾಹದಲ್ಲಿ ಸಿಲುಕೊಂಡಿದ್ದಂತಹ ಇಬ್ಬರು ಸಿಬ್ಬಂದಿ ಇದೀಗ ಬಚಾವ್ ಆಗಿದ್ದಾರೆ. ಎನ್ಡಿಆರ್ಎಫ್ ಟೀಮ್ನವರು ಅವರನ್ನ ರಕ್ಷಣೆ ಮಾಡಿದ್ದಾರೆ. ಉಡುಪಿಯ ಪಂಪ್ ಹೌಸ್ ನಲ್ಲಿ ಅವರು ಸಿಲುಕೊಂಡಿದ್ರು. ಇದೀಗ ಎನ್ಡಿಆರ್ಎಫ್ ತಂಡದಿಂದ ಅವರನ್ನ ರಕ್ಷಣೆ ಮಾಡಲಾಗಿರುವಂತದ್ದು. ಮಂಜು ಹಾಗೆ ಮತ್ತೊಬ್ರು ಗೋವಿಂದ, ಈ ಇಬ್ಬರನ್ನ ಕೂಡ ಇದೀಗ ಎನ್ಡಿಆರ್ಎಫ್ ಟೀಮ್ನವರು ರಕ್ಷಣೆ ಮಾಡಿದ್ದಾರೆ. ಇವರು ಸ್ವರ್ಣ ನದಿಯ ಜಲವಿದ್ಯುತ್ ಘಟಕದಲ್ಲಿ ಸಿಲುಕೊಂಡಿದ್ದವರು. ಹಿರಿಯಡ್ಕಾದ ಬಜೆ ಸಮೀಪ ಅಣೆಕಟ್ಟಿನ ಪಕ್ಕದಲ್ಲಿರುವ ಘಟಕದ ಜನರೇಟರ್ ಮೇಲೆ ಕುಳಿತು ಅವರು ತಮ್ಮ ಜೀವವನ್ನ ಉಳಿಸಿಕೊಂಡಿದ್ರು. ಕೊನೆಗೂ ಕೂಡ ಇದೀಗ ಇವರನ್ನ ರಕ್ಷಣೆ ಮಾಡಿ ಎನ್ಡಿಆರ್ಎಫ್ ಟೀಮ್ನವರು ಕರ್ಕೊಂಡು ಬಂದಿದ್ದಾರೆ. ಇನ್ನು ಮಲ್ಪೆಯ ಸೇಂಟ್ ಮೇರಿಸ್ ದ್ವೀಪದಲ್ಲಿ ಸಿಲುಕಿದ್ದ 10 ಮೀನುಗಾರರನ್ನ ಇದೀಗ ರಕ್ಷಣೆ ಮಾಡಲಾಗಿದೆ. ಮೀನುಗಾರಿಕೆಗೆ ತೆರಳಿದ್ರು ಇವರು, ದ್ವೀಪದಲ್ಲಿ ಸಿಲುಕೊಂಡು ಒದ್ದಾಡಿದ್ರು. ಬೋಟ್ ಸಮಸ್ಯೆಯಾಗಿ ದ್ವೀಪದಲ್ಲಿ ಈ ಮೀನುಗಾರರು ತಂಗಿದ್ರು. ಮೀನುಗಾರಿಕೆಗೆ ತೆರಳಿದ್ದವರು ದ್ವೀಪದಲ್ಲಿ ಸಿಲುಕಿ ಒದ್ದಾಡಿದ್ದಾರೆ. ಇವ್ರು ಹೋಗಿದಂತಹ ಬೋಟ್ ಸಮಸ್ಯೆಯಾಗಿದೆ, ಹಾಗಾಗಿ ಬೋಟ್ ಸಮಸ್ಯೆಯಿಂದ ದ್ವೀಪದಲ್ಲೇ ಈ ಮೀನುಗಾರರು ತಂಗಿದ್ರು. ಕರಾವಳಿ ಕಾವಲು ಪಡೆ ಮೂಲಕ ರಕ್ಷಣೆಗೆ ಯತ್ನ ಮಾಡಲಾಗಿದೆ. ದೊಡ್ಡ ಬೋಟ್ಗಳಲ್ಲಿ ರಕ್ಷಣೆಗೆ ಇದೀಗ ಜಿಲ್ಲಾಡಳಿತ ಮುಂದಾಗಿರುವಂತದ್ದು. ಉಡುಪಿ ಜಿಲ್ಲಾಧಿಕಾರಿ ಜಗದೀಶ್ ಅವರು ಈ ಕುರಿತಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದ್ವೀಪದಲ್ಲಿ 10 ಜನ ಮೀನುಗಾರರು ಇದೀಗ ಸಿಲುಕೊಂಡಿದ್ದಾರೆ. ಇವರನ್ನ ರಕ್ಷಣೆ ಮಾಡುವಂತಹ ರಕ್ಷಣಾ ಕಾರ್ಯಾಚರಣೆ ಇದೀಗ ವಾರದಿಂದ ಸಾಗಿದೆ. ಮಲ್ಪೆಯ ಸೇಂಟ್ ಮೇರಿಸ್ ದ್ವೀಪದಲ್ಲಿ ಈ 10 ಮೀನುಗಾರರು ಸಿಲುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಇವರು ಮೀನುಗಾರಿಕೆಗೆ ತೆರಳಿದ್ರು. ಈ ಸಂದರ್ಭದಲ್ಲಿ ಬೋಟ್ ಸಮಸ್ಯೆಯಾಗಿ ದ್ವೀಪದಲ್ಲೇ ಈ 10 ಮಂದಿ ಮೀನುಗಾರರು ತಂಗಿದ್ದಾರೆ. ಕರಾವಳಿ ಕಾವಲು ಪಡೆ ಮೂಲಕ ಇವರ ರಕ್ಷಣೆಗೆ ಯತ್ನಿಸಲಾಗ್ತಾ ಇದೆ. ದೊಡ್ಡ ಬೋಟ್ಗಳಲ್ಲಿ ರಕ್ಷಣೆಗೆ ಇದೀಗ ಜಿಲ್ಲಾಡಳಿತ ಮುಂದಾಗಿದ್ದು, ರಕ್ಷಣಾ ಕಾರ್ಯಾಚರಣೆ ಕುರಿತಂತೆ ಉಡುಪಿ ಜಿಲ್ಲಾಧಿಕಾರಿ ಜಗದೀಶ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಬೋಟ್ಗಳನ್ನು ಅವರ ರಕ್ಷಣೆಗೆ ಇದೀಗ ಬಳಸಲಾಗ್ತಾ ಇದೆ. ಸೇಂಟ್ ಮೇರಿಸ್ ದ್ವೀಪದಲ್ಲೇ ಈ 10 ಮೀನುಗಾರರು ಸಿಲುಕೊಂಡಿದ್ದಾರೆ. ಒಂದ್ ಕಡೆ ಜೋರಾದಂತಹ ಮಳೆ ಕೂಡ ಬರ್ತಾ ಇದೆ, ಮತ್ತೊಂದ್ ಕಡೆ ಮೀನುಗಾರಿಕೆಗೆ ತೆರಳಿದಂತಹ ಮೀನುಗಾರರು ಇದೀಗ ದ್ವೀಪದಲ್ಲೇ ಸಿಲುಕೊಂಡಿದ್ದಾರೆ. ಅವರ ರಕ್ಷಣಾ ಕಾರ್ಯಾಚರಣೆ ಇದೀಗ ನಡೀತಾ ಇದೆ. ಖುದ್ದು ಜಿಲ್ಲಾಧಿಕಾರಿ ಜಗದೀಶ್ ಅವರೇ ಈ ಕುರಿತಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಶೇಟ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪರೀಕ್ಷಿತ್, ಅವರನ್ನ ರಕ್ಷಣೆ ಮಾಡಲಾಗಿದ್ಯಾ ಅಥವಾ ಈಗಷ್ಟೇ ಬೋಟ್ ಹೋಗಿರುವಂತದ್ದ, ಹೇಗ್ ನಡೀತಾ ಇದೆ ಕಾರ್ಯಾಚರಣೆ? ಏನು ಮೀನುಗಾರಿಕೆ ತೆರಳಿದಂತಹ 4 ಬೋಟ್ಗಳು ಅಪಘಾತಗಳು, ಆದ್ರೆ ಮೀನುಗಾರರು ಈಜಿ ಏನು ಸೈಡ್ ಮೇಲೆ ದ್ವೀಪದಕ್ಕೆ ತಲುಪಿದ್ರು. ಆದ್ರೆ ಅವರ ರಕ್ಷಣೆಗೆ ಏನು ಮಳೆ ಅಡ್ಡಿಯಾಗಿತ್ತು. ಆದ್ರೆ ಈಗ ಮಳೆ ನಿಂತಿದ್ರಿಂದಾಗಿ ಕರಾವಳಿ ಕಾವಲು ಪಡೆಯ ತಂಡ ಈಗ ಅಲ್ಲಿ ತೆರಳಿ ರಕ್ಷಣೆ ಕಾರ್ಯಾಚರಣೆ ಮುಂದೋಗಿದೆ. ಈಗಾಗಲೇ ಇನ್ನು ಕೆಲವೇ ನಿಮಿಷಗಳಲ್ಲೇ ಅವರನ್ನು ರಕ್ಷಣೆ ಮಾಡಿ ಮಲ್ಪೆಗೆ ಕರೆ ತರಲಿದೆ. ಸೌಮ್ಯ, ಯಾವಾಗ ಹೋಗಿದ್ದು ಪರೀಕ್ಷಿತ್? ಸೌಮ್ಯ, ಏನು ಬೆಳಿಗ್ಗೆ ಅವರು ಹೆಚ್ಚಾಗಿ ಮೀನುಗಾರಿಕೆ ತೆರಳುತ್ತಾರೆ, ಆಳ ಸಮುದ್ರ ಮೀನುಗಾರಿಕೆ ಹೆಚ್ಚಾಗಿ ಹೋಗುವಂತದ್ದು. ಆದ್ರೆ ಈಗ ದಿಢೀರಾಗಿ ಮಳೆ ಹೆಚ್ಚಾಗಿ ಹೆಚ್ಚಾದ ಕಾರಣದಿಂದಾಗಿ ಅವರು ಅಲ್ಲಿ ಅವರ ದೋಣಿ ಏನು ಅವಘಡಕ್ಕೆ ಸಿಲುಕಿತ್ತು. ಹಾಗಾಗಿ ಆ ದೋಣಿಯ ಅವಘಡ ಸಿಲುಕಿದಂತೆ ಅವರು ಈಗ ಅಲ್ಲಿ ಸಮೀಪದಲ್ಲಿದ್ದ ಸೈಡ್ ಮೇಲೆ ದ್ವೀಪಕ್ಕೆ ತೆರಳಿದ್ದಾರೆ. ಅವರನ್ನ ಅಲ್ಲಿ ಅತಂತ್ರರಾಗಿದ್ದ 10 ಮೀನುಗಾರರನ್ನ ಈಗಾಗಲೇ ರಕ್ಷಣೆ ಕಾರ್ಯಕ್ಕೆ ಮುಂದಾಗಿದೆ. 10 ಜನರು ಕೂಡ ಸೇಫ್ ಆಗಿದ್ದಾರೆ ಅಲ್ವಾ ಪರೀಕ್ಷಿತ್? ಹತ್ತು ಜನರು ಕೂಡ ಸೇಫ್ ಆಗಿದ್ದಾರೆ. ಅವರನ್ನ ಇನ್ನಷ್ಟೇ ಕೆಲ ನಿಮಿಷಗಳಲ್ಲಿ ಕರೆ ತರಲಿದ್ದಾರೆ ಕರಾವಳಿ ಕಾವಲು ಪಡೆ ತಂಡ.